ಶುಭೋದಯ ಕಗ್ಗ ಕ್ರಮ ಸಂಖ್ಯೆ ಏಳ್ನೂರ ಅರವತ್ತ್ ಮೂರು ಮೇರು ಪರ್ವತಕಿ ಹೂವು ನೂರೆಂಟು ಶಿಖರಗಳು ದಾರಿ ನೂರಿರಬಹುದು ನಿಲುವ ಕಡೆ ನೂರು ಸಾರು ನೀ ಯಾತ್ರಿಕರಿಗೆಲ್ಲ ಕೆಳೆಯಾಗಿರುದರು ಸಂಸ್ಕೃತಿಯೇ ಬಲಕುತಿ ಕೂತಿ ಇದರ ಭಾವಾರ್ಥ ಹೀಗಿದೆ ಮೇರು ಪರ್ವತಕ್ಕೆ ನೂರೆಂಟು ಶಿಖರಗಳು ಉಂಟು ಅದನ್ನು ತಲುಪ ತಲುಪಲು ನೂರಾರು ದಾರಿಗಳು ಹಾಗೂ ದಾರಿಯ ಉದ್ದಕ್ಕೂ ತಂಗುದಾಣಗಳಿರಬಹುದು ಇಲ್ಲಿ ಮೇರುವೆಂದರೆ ಕೇವಲ ಒಂದು ಬೆಟ್ಟವಲ್ಲ ಅದು ನಾವು ತಲುಪಬೇಕಾದ ಅಂತರಂಗದ ಉನ್ನತ ಸ್ಥಿತಿ ಈ ಉನ್ನತ ಸ್ಥಿತಿಯನ್ನು ತಲುಪಲು ಹಂತ ಹಂತವಾಗಿ ಮೇಲೇರಬೇಕಾದಾಗ ಒಂದೊಂದು ಹಂತವೂ ಒಂದೊಂದು ಶಿಖರ ಹಾಗೂ ಆ ಹಂತ ತಲುಪಲು ನೂರಾರು ದಾರಿಗಳು ಯಾವ ದಾರಿಯಿಂದ ಹೋದರೂ ನಾವು ತಲುಪಬೇಕಾದ ಗುರಿಯೊಂದೇ ಆಗಿರಬೇಕು ಈ ಗುರಿಯನ್ನು ಸೇರುವ ಮಾರ್ಗವನ್ನು ನಾವೇ ಕಂಡುಕೊಳ್ಳಬೇಕು ಹಾಗೆ ಔನ್ನತ್ಯಕ್ಕೇರುವ ಪಯಣದಲ್ಲಿ ಸುತ್ತಮುತ್ತಲಿರುವ ಸಮಾಜದ ಜನರೊಂದಿಗೆ ಸ್ನೇಹ ಪ್ರೀತಿಯಿಂದ ಗೆಳೆತನದಿಂದ ಇದ್ದರೆ ಪ್ರಯಾಣವು ಸುಗಮ ಈ ಪ್ರಯಾಣಕ್ಕೆ ಸತ್ವ ಹಾಗೂ ಸತ್ಯದ ಬಲ ಬೇಕು ಅದು ಎಲ್ಲಿಂದಲಾಗಲಿ ಯಾರಿಂದಲಾಗಲಿ ಬರಬಹುದು ಹಾಗಾಗಿ ಅಂತರಂಗದಲ್ಲಿ ಉನ್ನತಿಯ ಗುರಿ ದೃಷ್ಟಿ ಎಲ್ಲ ಇದ್ದರೂ ಹೊರಗೆ ಸಮಾಜಮುಖಿಯಾಗಿ ಎಲ್ಲರೊಡನೆ ಪ್ರೀತಿ ಸ್ನೇಹದಿಂದ ಇರಬೇಕು ಎಂಬುದು ಡಿ ವಿಜೆ ಅವರ ಈ ಮುಕ್ತಕದ ಆಶಯ ಧನ್ಯವಾದಗಳು